ಹಿಂದೆ ಯಾರಿಗಾದ್ರೂ ನಾವು ವಿಚಾರ ತಲುಪಿಸ್ಬೇಕು ಅಂದರೆ ಲೆಟ್ರ್ ಬರೆಯೋ ಒಂದು ಹವ್ಯಾಸ ಇತ್ತು. ಪ್ರತಿಯೊಬ್ಬರು ಕೂಡ ಪತ್ರಗಳನ್ನ ಬರಿತಾ ಇದ್ರು ಬೇರೆಯವ್ರಿಗೆ, ಅವ್ರಿಗೆ ಪತ್ರ ಬರ್ತಾ ಇತ್ತು. ಇದೊಂದು ಕಮ್ಯುನಿಕೇಷನ್ ಮೀಡಿಯಮ್ ಆಗಿತ್ತು. ಆದರೆ ಇವತ್ತು ನಾವು ಭಾಳ ಕಡಿಮೆ ನೋಡ್ತೀವಿ ಯಾವುದೋ ಅಫಿಷಿಯಲ್ ಲೆಟ್ರ್ ಬಿಟ್ಟರೆ ಯಾರು ಪರ್ಸ್ನಲಿ ಯಾರಿಗೂ ಕೂಡ ಲೆಟ್ರ್ ಬರೆಯಲ್ಲ. ನಿಮ್ಮ ಸ್ನೇಹಿತರು ಯಾರೋ ಬೆಂಗಳೂರಲ್ಲಿದ್ದಾರೆ, ಅಲ್ಲಿಂದ ನಿಮಗೆ ಒಂದು ಪತ್ರ ವಿಚಾರ ತಿಳಿಸ್ಕೆ ಲೆಟ್ರ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಂದರು. ಈಗ ಪ್ರತಿಯೊಬ್ಬರು ಕೂಡ ಆನ್ಲೈನಲ್ಲಿ ನೀವು ಪ್ರಾಡಕ್ಟ್ಸ್ನ ತೊಗೊಂಡಿರ್ತೀರ, ನೀವು ಏನು ಬುಕ್ ಮಾಡಿರೋಂಥ ಪ್ರಾಡಕ್ಟ್ ನಿಮಗೆ ರೀಚ್ ಆಗೋವರೆಗೆ ಹೇಗೆ ಬರ್ತಾ ಇದೆ, ಯಾವ ಊರಲ್ಲಿ ಬರ್ತಾ ಇದೆ ಅಂತ ಶಿಪ್ಪಿಂಗ್ ಟ್ರ್ಯಾಕ್ ಮಾಡ್ತಾ ಇರ್ತೀರ. ಆಗ ನಿಮಗೆ ಪ್ರತಿಯೊಂದು ಊರು ಯಾವ ಊರಲ್ಲಿತ್ತು, ಎಲ್ಲಿಗೆ ಬಂತು ಅಂತ ಒಂದು ಟ್ರ್ಯಾಕಿಂಗ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಅಲ್ವಾ. ಅಟ್ಲೀಸ್ಟ್ ಇದರಿಂದ ನೀವು ಅನಲೈಸ್ ಮಾಡ್ಕೋಬೇಕು. ಫ್ರಮ್ ಸೆಂಡರ್ ಟು ರಿಸೀವರ್ ಬರಬೇಕು ಅಂದರೆ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಪ್ರೋಸೆಸ್ ಅಂಡ್ ಟ್ರಾವೆಲ್ ಅಲ್ವಾ. ಸೊ ಇದೇ ರೀತಿ ವೆನ್ ಯು ಸೆಂಡ್ ಎ ಸಿಂಪಲ್ ಟೆಕ್ಸ್ಟ್ ಮೆಸೇಜ್ ಆರ್ ವೆನ್ ಯು ಹಿಟ್ ಎ ಸಿಂಪಲ್ ವೆಬ್ಸೈಟ್, ಆಗಲೂ ಕೂಡ ಡೇಟಾ ಹ್ಯಾಸ್ ಟು ಕಮ್ ಫ್ರಮ್ ಸಮ್ವೇರ್ ಎಲ್ಸ್. ಬೇರೆ ಊರಿಂದ, ಬೇರೆ ಸರ್ವರ್ ಎಲ್ಲೋ ಲೊಕೇಟ್ ಆಗಿದೆ, ಅಲ್ಲಿಂದ ನಿಮಗೆ ನಿಮ್ಮ ಮೊಬೈಲ್ಗೆ ಡೇಟಾ ರೀಚ್ ಆಗಬೇಕು. ಟೆಕ್ನಾಲಜಿ ಇಸ್ ದ ಕೋರ್ಸ್ ವಿಚ್ ಮೇಕ್ ಯು ಲರ್ನ್ ಹೌ ಇಂಟರ್ನೆಟ್ ವರ್ಕ್ಸ್ ಆ್ಯಂಡ್ ಹೌ ಯು ಕ್ಯಾನ್ ಮೇಕ್ ಎ ಬ್ಯೂಟಿಫುಲ್ ಅಪ್ಲಿಕೇಶನ್ ಆರ್ ಬ್ಯೂಟಿಫುಲ್ ವೆಬ್ಸೈಟ್ಸ್ ಯೂಸಿಂಗ್ ದಿಸ್ ವೆಬ್ ಟೆಕ್ನಾಲಜಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವೆಬ್ ಟೆಕ್ನಾಲಜಿ ಬೇಸಿಕ್ ಕಾನ್ಸೆಪ್ಟ್. ಟುಡೇ ಫೋನ್ಸ್ ಆರ್ ಬಿಕಮ್ ಸ್ಮಾರ್ಟ್ ಫೋನ್ಸ್, ಕಂಪ್ಯೂಟರ್ಸ್ ಆರ್ ಬಿಕಮ್ ಅಡ್ವಾನ್ಸ್ ಲ್ಯಾಪ್ಟಾಪ್ಸ್, ಟಚ್ ಸ್ಕ್ರೀನ್, ಈ ರೀತಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ಲೈಟ್ ವೆಯ್ಟ್ ಆ್ಯಂಡ್ ಯು ಕ್ಯಾರಿಯಬಲ್ ಆಗಿ ಸ್ಮಾರ್ಟ್ ಡಿವೈಸಸ್ ಆಗಿದೆ. ಸೊ ಎವ್ರಿವೇರ್ ಯು ಗೋ ಯು ಟಾಕ್ ಅಬೌಟ್ ಸ್ಮಾರ್ಟ್ ಡಿವೈಸಸ್, ಸ್ಮಾರ್ಟ್ ಟೆಕ್ನಾಲಜಿ, ಸ್ಮಾರ್ಟ್ ಆಕ್ಸೆಸಿಬಲ್ ನೆಟ್ವರ್ಕ್ಸ್. ಸೊ ಹೌ ಇಸ್ ದಿಸ್ ಡಿವೈಸ್ ಬಿಕಮ್ ಸೋ ಸ್ಮಾರ್ಟ್? ಸೊ ವೆನ್ ಯು ಟೇಕ್ ಎ ಮೊಬೈಲ್ ಆರ್ ಎ ಕಂಪ್ಯೂಟರ್, ಇಸ್ ದ್ಯಾಟ್ ಸ್ಮಾರ್ಟರ್ ದೆನ್ ಯು? ಮೇ ಬಿ, ಡೋಂಟ್ ನೋ. ಸೊ ಒಂದು ಸಿಸ್ಟಮು ಇಷ್ಟ್ ಫಾಸ್ಟ್ ಸ್ಮಾರ್ಟ್ ಡಿವೈಸ್ ಆಗಿದೆ. ಸೊ ವೆನ್ ಇಟ್ ಈಸ್ ಕನೆಕ್ಟೆಡ್ ಟು ಮಲ್ಟಿಪಲ್ ಡಿವೈಸ್ ದೇ ಬಿಕಮ್ ಈವನ್ ಮಚ್ ಸ್ಮಾರ್ಟರ್. ಸೊ ಈ ನೆಟ್ವರ್ಕ್ ಹಿಸ್ಟ್ರಿ ಬಿಗನ್ಸ್ ಅಟ್ 1970s, ವೆರ್ ಇಟ್ ಈಸ್ ಪರ್ಪಸ್ ಆಫ್ ಬಿಲ್ಡಿಂಗ್ ಎ ನೆಟ್ವರ್ಕ್ ಈಸ್ ವಾಸ್ ಫಾರ್ ಡಿಫೆನ್ಸ್ ಪರ್ಪಸ್. ಬಿಲ್ಡ್ ಇಸ್ ಕಾಲ್ಡ್ ಆಸ್ ಎ ಆರ್ಪನೆಟ್, ಬಿಲ್ಡ್ ಬೈ ಡಿಸೈನ್ಡ್ ಅಂಡ್ ಬಿಲ್ಡ್ ಬೈ ಡೈರೆಕ್ಟೆಡ್ ಬೈ ರಾಬರ್ಟ್ ಟೇಲರ್ ಆ್ಯಂಡ್ ಲಾರೆನ್ಸ್ ರಾಬರ್ಟ್, ಬೋತ್ ಡೈರೆಕ್ಟರ್ ಆ್ಯಂಡ್ ಡಿಸೈನರ್ಸ್. ಅಲ್ಲಿಂದ ಶುರು ಆಗುತ್ತೆ ಕಂಪ್ಯೂಟರ್ ನೆಟ್ವರ್ಕ್ಸ್ದು ಒಂದು ಡಿಸೈನ್, ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಬಲ್ ಆಗೋ ಅಂಥ ಒಂದು ನೆಟ್ವರ್ಕ್ ಡಿಸೈನು 1970s ಶುರುವಾಗುತ್ತೆ. ಆ್ಯಂಡ್ ಇಟ್ಸ್ ಕಾಲ್ಡ್ ಆಸ್ ಆರ್ಪನೆಟ್. ಟುಡೇ ವಿ ಕಾಲ್ ಇಟ್ ಆ್ಯಸ್ ಇಂಟರ್ನೆಟ್ ಅಲ್ವಾ. ಎಲ್ಲ ಡಿವೈಸ್ನ ನೀವು ಕನೆಕ್ಟ್ ಆಗಿರೋದನ್ನ ಇಂಟರ್ನೆಟ್ ಅಂತ ಕರೀತೀರ. ಸೊ ಇಟ್ ಈಸ್ ಎ ಎಸ್ಟಾಬ್ಲಿಷ್ಡ್ ನೆಟ್ವರ್ಕ್ ಬಿಟ್ವೀನ್ ಮಲ್ಟಿಪಲ್ ಡಿವೈಸಸ್ ವಿಚ್ ಮೇಕ್ಸ್ ಎ ಸ್ಮಾರ್ಟ್ ಡಿವೈಸ್ ಈವನ್ ಸ್ಮಾರ್ಟರ್. ನೀವು ಮನುಷ್ಯರು ಕೂಡ ಒಂದು ಡಿವೈಸ್ ಅಂತ ತಗೊಂಡ್ರೆ ಈಸ್ ಇಟ್ ಏಬಲ್ ಟು ಕನೆಕ್ಟ್ ಟು ಡಿಫ್ರೆಂಟ್ ಪೀಪಲ್ಸ್? ಇಟ್ ಆ್ಯಕ್ಚುಲಿ ಇಟ್ ಈಸ್ ಟ್ರೂ. ಇವೆಲ್ಲ ಮನುಷ್ಯ ಮಾಡಿರೋಂಥ ಡಿವೈಸ್ಗಳನ್ನೇ ನಾವು ಕನೆಕ್ಟ್ ಮಾಡಿದ್ದೀವಿ. ಇಫ್ ನೀವು ಮನುಷ್ಯರು ಇನ್ನೊಬ್ರಿಗೆ ಟೆಲಿಪತಿ ಕನೆಕ್ಟ್ ಮಾಡೋಕ್ಕಾಗಲ್ವಾ? ಅವೆಲ್ಲ ಇಟ್ ಈಸ್ ಇನ್ಕ್ರೀಸ್ ಕೇಪಬಿಲಿಟಿ. ಅದರ ಇಟ್ ವಾಸ್ ಪ್ರೀವಿಯಸ್ಲಿ ಇಟ್ ವಾಸ್ ಎ ಇನ್ಬಿಲ್ಟ್ ಕೇಪಬಿಲಿಟಿ, ಬಟ್ ಅನ್ಫಾರ್ಚುನೇಟ್ಲಿ ಲಾಟ್ಸ್ ಆಫ್ ಅಸ್ ಲಾಸ್ಟ್ ಅವರ್ ಇನ್ಬಿಲ್ಟ್ ಕೇಪಬಿಲಿಟಿ ಆ್ಯಂಡ್ ವಿ ಆರ್ ನಾಟ್ ಏಬಲ್ ಟು. ಇಫ್ ಯು ಸೀ ಎನಿ ರಾಮಾಯಣ ಸೀರಿಯಲ್, ಮಹಾಭಾರತ ಸೀರಿಯಲ್, ಇಂಥ ಸೀನ್ಗಳ ಧಾರಾವಾಹಿಗಳೆಲ್ಲ ನೋಡ್ತಾ ಇರ್ತೀರ, ಅಲ್ಲಿ ಭಕ್ತರು ಕೃಷ್ಣ ಅಂತ ಕರೆದ ತಕ್ಷಣ ಕೃಷ್ಣ ಟನ್ ಅಂತ ಪ್ರತ್ಯಕ್ಷ ಆಗ್ತಾರೆ. ದ್ಯಾಟ್ ಈಸ್ ನಾಟ್ ಎನ್ ಮ್ಯಾಜಿಕ್, ಅದು ಮ್ಯಾಜಿಕ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ದೇ ಆರ್ ಏಬಲ್ ಟು ಕನೆಕ್ಟ್ ವಿತ್ ಅ ಪರ್ಸನ್ ಸಮ್ವೇರ್ ಎಲ್ಸ್ ದಟ್ ಅದು ಅವರು ತಲುಪುತ್ತೆ. ತಲುಪಿದ ತಕ್ಷಣ ಅವ್ರು ಬೇಕಾಗಿರೋದು ಬರ್ತಾರೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಪ್ರೀವಿಯಸ್ಲಿ ಇದ್ದ ಋಷಿಮುನಿ ಸರ್, ಕೃಷ್ಣ ಆರ್ ಸಮ್ ಏನ್ಷಿಯಂಟ್ಸ್ ಟೆಕ್ನಾಲಜಿ ಈ ಥರ ಏನಿರ್ತಾರೆ, ದೇ ಆರ್ ಕೇಪಬಲ್ ಆಫ್ ಕಮ್ಯುನಿಕೇಟಿಂಗ್ ವಿತ್ ಪೀಪಲ್ ವಿತೌಟ್ ಎನಿ ಡಿವೈಸ್. ಬಟ್ ಟುಡೇ ಇಟ್ ಬಿಕಮ್ಸ್ ವೆರಿ ನಾರ್ಮಲ್ ಟು ಯೂಸ್ ಕನೆಕ್ಟೆಡ್ ಡಿವೈಸಸ್ ವಿಚ್ ಈಸ್ ಅ ಮೆಕ್ಯಾನಿಕಲ್. ಒಂದು ಡಿವೈಸ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತಿದ್ದೀವಿ. ಇಟ್ ಈಸ್ ಎ ಡಿಫ್ರೆಂಟ್ ಟಾಪಿಕ್ ಆ್ಯಂಡ್ ಟರ್ಮಿನಾಲಜಿ, ಬಟ್ ಬೇಡ, ನಾವು ವಾಪಸ್ ಕಂಪ್ಯೂಟರ್ ಸೈನ್ಸಿಗೆ ಬರೋಣ. ಸೊ ಹೌ ದಿಸ್ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ವರ್ಕಿಂಗ್ ಅನ್ನೋದನ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ನೋಡೋಣ. ಲೆಟ್ಸ್ ಸಿ ಹೌ ಎ ಸಿಂಪಲ್ ರಿಕ್ವೆಸ್ಟ್ ಟು ದ ಸರ್ವರ್ ವಿಲ್ ವರ್ಕ್. ಸೊ ಟೇಕ್ ಯುವರ್ ಎ ಕಂಪ್ಯೂಟರ್ ಆರ್ ಮೊಬೈಲ್ ಫೋನ್ ವಿಚ್ ಈಸ್ ವಿ ಕಾಲ್ ಈಸ್ ಎ ಕ್ಲೈಂಟ್. ನೀವು ಮೊಬೈಲ್ ಇದೆ, ಒಂದು ಕಂಪ್ಯೂಟರ್ ಇದೆ, ಇದನ್ನು ಕ್ಲೈಂಟ್ ಅಂತ ಕರಿತೀವಿ. ನೀವು ಇಂಟರ್ನೆಟ್ ಆ್ಯಕ್ಸೆಸ್ ಮಾಡಬೇಕು, ಬ್ರೌಸರ್ ಓಪನ್ ಮಾಡ್ತೀರಾ, ಬ್ರೌಸರಲ್ಲಿ google.com ಅಂತ ಹೊಡಿತಾರೆ, ಟೈಪ್ ಮಾಡ್ತಾರೆ, ಅಥವಾ facebook.com ಅಂತ ಟೈಪ್ ಮಾಡ್ತೀರ. ದಿಸ್ ಈಸ್ ಯುವರ್ ವೆಬ್ಸೈಟ್, ಯುವರ್ ವೇರ್ ಇಟ್ ಈಸ್ ಬೀಯಿಂಗ್ ಸರ್ವ್ಡ್ ಫಾರ್ ಯು. ಈಗೇನಾಗುತ್ತೆ, ಈ ರಿಕ್ವೆಸ್ಟ್, ದಿಸ್ ಈಸ್ ಯುವರ್ ಕ್ಲೈಂಟ್, ಕ್ಲೈಂಟ್ ಈಸ್ ಸ್ಟ್ಯಾಂಡಿಂಗ್ ಇಯರ್, ಟೈಪ್ ಮಾಡಿರೋಂಥ ವೆಬ್ಸೈಟ್ ರಿಕ್ವೆಸ್ಟ್, ಇಟ್ ಹ್ಯಾಸ್ ಟು ಗೋ ಟು ದ ಸರ್ವರ್, ಸರ್ವರ್ನ ತಲುಪುತ್ತೆ. ಸರ್ವರ್ ಎಲ್ಲಿದೆ, ಇಟ್ ಈಸ್ ಲೊಕೇಟೆಡ್ ಇನ್ ಸಮ್ವೇರ್, ಬೇರೆ ಒಂದು ದೇಶದಲ್ಲಿ, ಬೇರೆ ಒಂದು ಊರಲ್ಲಿ ಸರ್ವರ್ ಇದೆ. ಸೊ ಈ ಸರ್ವರು
ನೀವು ಕಳಿಸ್ತಿರೋಂಥ ರಿಕ್ವೆಸ್ಟ್ನ ಪ್ರೋಸೆಸ್ ಮಾಡಿ ಅದಕ್ಕೆ ಬೇಕಾಗಿರೋಂಥ ಡೇಟಾನ ವಾಪಸ್ ಕಳಿಸ್ಬೇಕು. ಸೊ ಇಲ್ಲಿ ಮಧ್ಯೆ ಏನಿದೆ, ಸ ಕ್ಲೈಂಟ್ ಆ್ಯಂಡ್ ಸರ್ವರ್ ಮಧ್ಯೆ ದೇರ್ ಈಸ್ ಎ ಕಮ್ಯುನಿಕೇಷನ್ ಮೀಡಿಯಮ್ ವಿಚ್ ವಿ ಕಾಲ್ ಎ ನೆಟ್ವರ್ಕ್. ನೀವು ನೆಟ್ವರ್ಕಲ್ಲಿ ಭಾಳಷ್ಟು ನೆಟ್ವರ್ಕ್ನ ಓದಿದ್ದೀರ, ಲೋಕಲ್ ಏರಿಯಾ ನೆಟ್ವರ್ಕ್, ಲಾನ್ ಏರಿಯಾ ನೆಟ್ವರ್ಕ್, ವೈರ್ಲೆಸ್ ನೆಟ್ವರ್ಕ್, ಮೊಬೈಲ್ ನೆಟ್ವರ್ಕ್, ದ ವಿ ಏನು ಹೇಳ್ತೀರ ಟವರ್ಸ್, ಈ ಥರ ಭಾಳಷ್ಟು ನೆಟ್ವರ್ಕ್ ಬಗ್ಗೆ ನೀವು ಓದಿದ್ದೀರ. ಸೊ ಇಂಟರ್ನೆಟ್ ಈಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ಆಲ್ ದ ಕಮ್ಯುನಿಕೇಷನ್ ನೆಟ್ವರ್ಕ್. ಈ ಟೆಕ್ನಾಲಜಿಕಲ್ ಯಾವ್ಯಾವ ನೆಟ್ವರ್ಕ್ ಇದೆ ಎಲ್ಲದೂ ಕೂಡ ಕಂಪ್ಲೀಟಾಗಿ ಮರ್ಜ್ ಮಾಡಿರುತ್ತೆ. ಸೊ ಒಂದು ಕ್ಲೈಂಟ್ ಈಸ್ ಎ ಎಂಡ್ ಯೂಸರ್ಲಿದೆ ಆ್ಯಂಡ್ ಸರ್ವರ್ ಈಸ್ ಎ ಲೊಕೇಟೆಡ್ ಇನ್ ಸಮ್ವೇರ್. ವೆನ್ ಎ ಕ್ಲೈಂಟ್ ರಿಕ್ವೆಸ್ಟ್ ಟು ದ ಇನ್ಫಾರ್ಮೇಷನ್ ವಿಟ್ ವಿಲ್ ಪಾಸ್ ಥ್ರೂ ಡಿಫ್ರೆಂಟ್ ಕೈಂಡ್ ಆಫ್ ನೆಟ್ವರ್ಕ್ ಆ್ಯಂಡ್ ರೀಚ್ ದ ಸರ್ವರ್ ಆ್ಯಂಡ್ ಸರ್ವರ್ ವಿಲ್ ಸೆಂಡ್ ಯು ದ ರಿಲವೆಂಟ್ ಇನ್ಫಾರ್ಮೇಷನ್. ಸೊ ಈಗ ಸರ್ವರ್ ಕ್ಲೈಂಟು ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗೂಗಲ್ ಪ್ರಶ್ನೆ ತಗೊಳತ್ತೆ ರಿಲವೆಂಟ್ ಇನ್ಫಾರ್ಮೇಷನ್ ಏನೋ ಸರ್ಚ್ ಮಾಡಿದರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ ಹ್ಯಾಸ್ ಟು ಸೆಂಡ್ ಬ್ಯಾಕ್ ಟು ದ ಕ್ಲೈಂಟಿಗೆ ಕಳಿಸ್ತಾ ಇದೆ. ಸೊ ನೆಟ್ವರ್ಕ್ ಪಾತ್ ಇದೆ, ಪಾತ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀರಿ ಕ್ಲೈಂಟ್ಗೂ ನೀವು ಕಳಿಸ್ತಾ ಇರೋ ರಿಕ್ವೆಸ್ಟ್ ಯಾವ ಭಾಷೆ? ನಾವೀಗ ಒಬ್ಬರೊಬ್ಬರು ಕಮ್ಯುನಿಕೇಟ್ ಮಾಡಿದ್ರೆ ವಿ ಯೂಸ್ ಸಮ್ ಲ್ಯಾಂಗ್ವೇಜ್, ಕನ್ನಡದಲ್ಲಿ ಮಾತಾಡ್ಬೋದು, ಇಂಗ್ಲೀಷ್ ಮಾತಾಡ್ಬೋದು, ಇದೆಲ್ಲ ಒಂದು ಭಾಷೆ ಅಲ್ವಾ? ನಾನು ಹೇಳಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಐ ಹ್ಯಾಡ್ ಟು ಸ್ಪೀಕ್ ದ ಲ್ಯಾಂಗ್ವೇಜ್ ಯು ಅಂಡರ್ಸ್ಟ್ಯಾಂಡ್, ನಿಮ್ಗೆ ಅರ್ಥ ಆಗೋಂಥ ಭಾಷೆಯಲ್ಲಿ ನಾನು ಹೇಳಬೇಕು, ಆಗಷ್ಟೇ ನಿಮ್ಗೆ ತಲುಪಕ್ಕೆ ಸಾಧ್ಯ. ಸೊ ಅದೇ ಥರ ನೀವು ಒಂದು ಕ್ಲೈಂಟ್ ಮತ್ತು ಸರ್ವರ್ ಮಾತಾಡಬೇಕಾದ್ರೆ ಅವು ಎರಡು ಅರ್ಥ ಹಾಕುವಂಥ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು. ಕಮ್ಯುನಿಕೇಷನ್ ಮೀಡಿಯಮ್ ಇರಬೇಕು, ಅಲ್ಲಿ ಮೀಡಿಯಮ್ ಇದೆ ವಿಚ್ ಇಸ್ ನಾವು ಮಾತಾಡಲಿಕ್ಕೆ ಮೀಡಿಯಮ್ ಯಾವುದು ನೀವು ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ, ವಿಚ್ ಇಸ್ ಅವರ್ ಕಮ್ಯುನಿಕೇಷನ್ ಮೀಡಿಯಮ್. ಇಲ್ಲಿ ನಾವು ನೆಟ್ವರ್ಕ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ನೆಟ್ವರ್ಕ್ನ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಭಾಷೆ ಬರುತ್ತೆ ಅಂತ ಯಾವ್ಯಾವುದೋ ಪದಗಳನ್ನ ಎಲ್ಲೆಲ್ಲೋ ಸೇರಿಸ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತಾ? ಇಲ್ಲ. ಇಟ್ ಹ್ಯಾಸ್ ಟು ಬಿ ಸಮ್ ರೂಲ್ನ ಫಾಲೋ ಮಾಡಬೇಕು. ಒಂದು ಸೆಂಟೆನ್ಸ್ ಹೆಂಗಿರುತ್ತೆ, ಫ್ರೇಮ್ ಹೆಂಗಿರುತ್ತೆ, ಅದನ್ನು ನಾವು ರೂಲ್ನ ಫಾಲೋ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದೇ ರೀತಿ ಕ್ಲೈಂಟ್ ಸರ್ವರ್ ರಿಕ್ವೆಸ್ಟ್ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ದೇರ್ ಮಸ್ಟ್ ಬಿ ಎ ಸೆಟ್ ಆಫ್ ರೂಲ್ಸ್ ವಿಚ್ ಎ ಡಿವೈಸ್ ಶುಡ್ ಫಾಲೋ ಅಲ್ವಾ? ಒಂದು ರೂಲ್ನ ಫಾಲೋ ಮಾಡಿ ಇನ್ಫಾರ್ಮೇಶನ್ ರಿಕ್ವೆಸ್ಟ್ ಮಾಡಿದ್ರೆ ಫಾಲೋ ಮಾಡಲಿಕ್ಕೆ ಈಸಿ ಅಲ್ವಾ? ಒಂದು ರೂಲ್ನ ಫಾಲೋ ಮಾಡಿ ಇನ್ಫಾರ್ಮೇಶನ್ ಟೆಕ್ನಿಕಲ್ ಬೋರ್ಡ್ ವಿ ಕಾಲ್ ಇಟ್ ಆಸ್ ಪ್ರೋಟೋಕಾಲ್ ಈಸಿ ಆಗುತ್ತೆ. ಸೊ ಇದನ್ನ ನಾವು ನೆಟ್ವರ್ಕ್ ಕಮ್ಯುನಿಕೇಷನ್ ಬೋರ್ಡ್ ವಿ ಕಾಲ್ ಇಟ್ ಆಸ್ ಡಿವೈಸ್ ಕಮ್ಯುನಿಕೇಷನ್ ಶುಡ್ ಫಾಲೋ ಎ ಪ್ರೋಟೋಕಾಲ್. ಎನಿ ನೆಟ್ವರ್ಕ್ ಕಮ್ಯುನಿಕೇಷನ್ ಲೆವೆಲ್ ಆಫ್ ಡಿವೈಸ್ ಕಮ್ಯುನಿಕೇಷನ್ ಸ್ಟ್ಯಾಕ್ ಡಿಸೈನ್ ಪ್ರೋಟೋಕಾಲ್ ಮಾಡೆಲ್ಸ್ ಬರುತ್ತೆ. ಸಮ್ ಆಫ್ ದೆಮ್ ಆರ್ ISO ಮಾಡೆಲ್, TCP ಮಾಡೆಲ್. ಈ ಥರ ಒಂದು ನೆಟ್ವರ್ಕ್ ಪ್ರೋಟೋಕಾಲ್ ಡಿಸೈನ್ ಮಾಡಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಎನಿ ನೆಟ್ವರ್ಕ್ ಡಿವೈಸ್ ಶುಡ್ ಫಾಲೋ ದೀಸ್ ಸ್ಟ್ಯಾಂಡರ್ಡ್ಸ್ ಟು ಕಮ್ಯುನಿಕೇಟ್ ವಿತ್ ದ ಸರ್ವರ್. ಸೊ ಈಗ ಇಫ್ ಯು ಟೇಕ್ ಅ TCP/IP ಪ್ರೋಟೋಕಾಲ್ ಸ್ಟ್ಯಾಕ್, ದೀಸ್ ಈಸ್ ದ ಮೋಸ್ಟ್ ಕಾಮನ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ಲಿ ರಿಲೆವೆಂಟ್ ಟು ಟುಡೇಸ್ ನೆಟ್ವರ್ಕ್ ಹೈರಾರ್ಕಿ, ಹೌ ದ ಕಮ್ಯುನಿಕೇಷನ್ ಈಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ದ ಡಿವೈಸಸ್ ಅಂತ ನಾವು ಹೇಳ್ಬೋದು. ಸೊ ಹೈಯರ್ ಲೆವೆಲಲ್ಲಿ ವಿ ಕಮ್ ಅಕ್ರಾಸ್ ಎಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಟೋಕಾಲ್ ವಿಚ್ ಈಸ್ ರಿಲೆವೆಂಟ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಟೈಮ್ ಈಸ್ ವಿಚ್ HTTP ವಿಚ್ ಸ್ಟ್ಯಾಂಡ್ ಫಾರ್ ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಏನಿದು ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್? ಇದು TCP/IP ಲೇಯರ್ ಹೈಯರ್ ಲೆವೆಲ್ ತಗೊಂಡ್ರೆ ಇಟ್ ಕಮ್ಸ್ ಅಂಡರ್ ದ ಲೇಯರ್ ಆಫ್ ಅಪ್ಲಿಕೇಶನ್ ಲೆವೆಲ್ ಪ್ರೋಟೋಕಾಲ್. ಅಂದರೆ ಸರ್ವರಿಂದ ಡೇಟಾ ಬಂದ ಮೇಲೆ ಒಂದು ಲೊಕೇಶನ್ ರಿಸೀವ್ ಆಗಬೇಕು, ವಿಚ್ ಇಸ್ ರಿಸೀವ್ಡ್ ಅಂಡ್ ಅಪ್ಲಿಕೇಶನ್ ಯಾವುದು, ಕ್ಲೈಂಟ್ ನೋಡುವಂಥ ಅಪ್ಲಿಕೇಶನ್ ಯಾವುದು, ಬ್ರೌಸರಲ್ಲಿ ವಿಚ್ ಇಸ್ ಯುವರ್ ಕ್ಲೈಂಟ್ ಅಪ್ಲಿಕೇಶನ್ ವೇರ್ ಡೇಟಾ ಈಸ್ ರಿಸೀವ್ಡ್. ಈ ಕ್ಲೈಂಟ್ ಮತ್ತು ಸರ್ವರ್ ಮಧ್ಯೆ ಕಮ್ಯುನಿಕೇಟ್ ಆಗಬೇಕಾದ್ರೆ ಸರ್ವರ್ ರಿಕ್ವೆಸ್ಟ್ ಯಾವ ಥರ ಆಗಬೇಕು, ಕ್ಲೈಂಟಿಂದ ರಿಕ್ವೆಸ್ಟ್ ಯಾವ ಥರ ಹೋಗಬೇಕು, ಸರ್ವರಿಂದ ರಿಕ್ವೆಸ್ಟ್ ಯಾವ ಥರ ಬರಬೇಕು ಅನ್ನೋದಕ್ಕೆ ಒಂದು ಫಾರ್ಮ್ಯಾಟ್ನ ಡಿಫೈನ್ ಮಾಡುತ್ತೆ. ದಟ್ ಈಸ್ HTTP ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಕಂಪ್ಲೀಟಾಗಿ ಹೌ ದ ವೆಬ್ ಡಿಸೈನ್ ಕಂಟೆಂಟ್ ವರ್ಕ್ಸ್, ಹೌ ವಿ ಕ್ಯಾನ್ ಡಿಸೈನ್ ಎ ವೆಬ್ ಅಂತ ನೋಡೋಣ. ಸಿ ಯು.